ಈ ತರ ಮಿಕ್ಸ್ ಮಾಡಿ ಡೈಲಿ ಮಾರ್ನಿಂಗ್ ಮತ್ತೆ ರಾತ್ರಿ ಮಲಗುವ ಮುಂಚೆ ಕುಡಿದ್ರೆ ತುಂಬಾ ಒಳ್ಳೇದು. ಇದು ಹೆಲ್ತಿಗೆ ಟೀ ಕಾಫಿ ಕುಡಿಯುವ ಬದಲಿಗೆ ಇದನ್ನ ನೀವು ಸೇವಿಸಿದ್ರೆ ತುಂಬಾನೇ ಒಳ್ಳೇದು. ಹಾಯ್ ಎಲ್ಲರಿಗೂ, ಇವತ್ತೊಂದು ಹೆಲ್ದಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಇದನ್ನ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಂಜಾಯ್ ಮಾಡಬಹುದು. ಬನ್ನಿ ಯಾವ ರೆಸಿಪಿ ಅಂತ ನೋಡುವ. ಮೊದಲಿಗೆ ಅರ್ಧ ಕಪ್ಪಷ್ಟು ಬಾದಾಮನ್ನ ಹುರಿದುಕೊಳ್ಳುವ. ಲೋ ಫ್ಲೇಮ್ ಅಲ್ಲಿ ಇದನ್ನ ಹುರಿದ್ರೆ ಆಯ್ತು. ತುಂಬಾ ಸುಲಭದ ರೆಸಿಪಿ, ತುಂಬಾ ಬೇಗನೆ ಆಗುತ್ತೆ. ಇದನ್ನ ಮಾಡಿ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು. ಓಕೆ, ಈಗ ನಾನು ಅರ್ಧ ಕಪ್ಪಷ್ಟು ಬಾದಾಮನ್ನ ತಕೊಂಡಿದ್ದೇನೆ. ನಿಮ್ಗೆ ಜಾಸ್ತಿ ಮಾಡ್ಲಿಕ್ಕೆ ಬೇಕಿದ್ರೆ ಇದನ್ನೇ ನೀವು ಡಬಲ್ ಮಾಡಿದ್ರೆ ಆಯ್ತು. ಜಾಸ್ತಿ ಮಾಡ್ಲಿಕ್ಕೆ ಬೇಕಿದ್ರೆ ಒಂದು ಕಪ್ ತಕೊಳ್ಬಹುದು ಅಥವಾ ಎರಡು ಕಪ್ ತಕೊಳ್ಬಹುದು. ಹಾಗೆ ನೋಡಿ, ಇದು ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಿದೆ. ಇದನ್ನ ತೆಗೆದು ಬಿಡುವ. ಕಾಲ್ ಕಪ್ಪಷ್ಟು ಸೋಂಪನ್ನ ಹಾಕ್ತಾ ಇದ್ದೇನೆ. ಓಕೆ, ನಾವು ಬಾದಾಮ್ ಎಷ್ಟು ತಕೊಂಡಿದ್ದೀವಿ ನೋಡಿ, ಅದರದ್ದು ಅರ್ಧದಷ್ಟು ಹಾಕಿದ್ರೆ ಆಯ್ತು. ಓಕೆ, ಒಂದು ಕಪ್ ಬಾದಾಮ್ ತಕೊಂಡ್ರೆ ಅರ್ಧ ಕಪ್ ಸೋಂಪು ಹಾಕಿಕೊಳ್ಳಿ. ನಾನೀಗ ಅರ್ಧ ಕಪ್ ಬಾದಾಮ್ ತಕೊಂಡಿದ್ದೇನೆ, ಹಾಗಾಗಿ ಕಾಲ್ ಕಪ್ಪಷ್ಟು ಸೋಂಪನ್ನ ಹುರಿತಾ ಇದ್ದೀನಿ. ಓಕೆ, ಇದನ್ನ ಕೂಡ ಒಳ್ಳೆ ಘಮ ಬರುವವರೆಗೆ ಹುರಿದ್ರೆ ಆಯ್ತು. ನೋಡಿ, ಇದು ಕೂಡ ಆಗಿದೆ. ಇದನ್ನ ಕೂಡ ತೆಗೆದು ಬಿಡುವ. ಹಾಗೆ ಇದಕ್ಕೆ ಕಾಲ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಅನ್ನ ಹಾಕ್ತಾ ಇದ್ದೀನಿ. ಇದನ್ನ ಕೂಡ ಸ್ವಲ್ಪ ಹುರಿಬೇಕು. ನೋಡಿ, ಇದು ಕೂಡ ಆಗಿದೆ. ಇದನ್ನ ಸಹ ತೆಗೆದು ಬಿಡುವ. ಈಗ ಇದಕ್ಕೆ ನಾನು ಕಾಲ್ ಕಪ್ಪಷ್ಟು ಬೆಲ್ಲದ ಪುಡಿಯನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಲ್ಲು ಸಕ್ಕರೆ ಉಂಟು ನೋಡಿ, ಅದನ್ನ ಕೂಡ ಯೂಸ್ ಮಾಡ್ಬೋದು. ಸಕ್ಕರೆಯನ್ನ ಅವಾಯ್ಡ್ ಮಾಡ್ಕೊಳ್ಳಿ, ಸ್ವಲ್ಪ ಹೆಲ್ದಿಯಾಗಿ ಮಾಡೋದ್ರಿಂದ ಸಕ್ಕರೆಯನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಬೆಲ್ಲ ಇದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಈ ತರ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಇದನ್ನ ಸಿಕ್ಕಿದ್ರೆ ಇದನ್ನೇ ಯೂಸ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಿದೆ ಹೆಲ್ತಿಗೆ. ಓಕೆ, ಈಗ ಇದನ್ನ ಪುಡಿ ಮಾಡಿ ತರ್ತೇನೆ. ನೋಡಿ, ಪುಡಿ ಮಾಡಿ ತಂದಿದ್ದೇನೆ. ಈ ತರ ಕಾಣಿಸುತ್ತೆ. ಒಂದು ವೇಳೆ ನೀವು ಬೆಲ್ಲ ಹಾಕದಿದ್ರೆ, ಕಲ್ಲು ಸಕ್ಕರೆ ಹಾಕುದಾದ್ರೆ ಕಲ್ಲರ್ ಸ್ವಲ್ಪ ನಿಮ್ಗೆ ಲೈಟ್ ಆಗಿ ಬರುತ್ತೆ. ಓಕೆ, ನಾನು ಬೆಲ್ಲವನ್ನು ಹಾಕಿದ್ದೀನಿ. ಇದು ಬೆಲ್ಲ ಹಾಕೋದ್ರಿಂದ ಒಳ್ಳೆ ನಿಮ್ಗೆ ಒಂದು ನಿದ್ರೆ ಬರುತ್ತೆ ರಾತ್ರಿ ಟೈಮಲ್ಲಿ. ಕೆಲವರಿಗೆ ನಿದ್ರೆ ಎಲ್ಲ ಬರೋದಿಲ್ಲಲ್ಲ, ಅಂಥವರು ಈ ತರ ಪುಡಿ ಮಾಡಿ ಇಟ್ಟರೆ, ಇದನ್ನ ಹಾಲಿಗೆ ಹಾಕಿ ಅಥವಾ ನೀರಿಗೆ ಹಾಕಿ ಕುಡಿದ್ರೆ ಒಳ್ಳೆ ನಿದ್ರೆ ಬರುತ್ತೆ. ಮತ್ತೆ ದಿನವಿಡೀ ನೀವು ಆಕ್ಟಿವ್ ಆಗಿ ಇರ್ಬೋದು, ಹೆಲ್ದಿ ಆಗಿ ಇರ್ಬೋದು. ಮತ್ತೆ ಕೆಲವರಿಗೆ ತಲೆನೋವು ಎಲ್ಲ ಇರ್ತದಲ್ಲ, ಅಂಥವ್ರು ಇದನ್ನ ಮಾಡಿ ಕುಡಿದ್ರೆ ತುಂಬಾನೇ ಉತ್ತಮ. ಅಂದ್ರೆ ಟೀ ಕಾಫಿ ಕುಡಿಯುವ ಬದಲಿಗೆ ಇದನ್ನ ನೀವು ಸೇವಿಸಿದ್ರೆ ತುಂಬಾನೇ ಒಳ್ಳೇದು. ಈಗ ಇದನ್ನ ಹೇಗೆ ಯೂಸ್ ಮಾಡುದು ಅಂತ ನೋಡುವ. ಓಕೆ, ಇದು ಒಂದು ಗ್ಲಾಸ್ ಅಷ್ಟು ಬಿಸಿ ಹಾಲಿದು. ನೀವು ಹಾಲು ಕುಡಿಯಲ್ಲ ಅಂದ್ರೆ ನೀವಿಲ್ಲಿ ಬಿಸಿ ನೀರನ್ನ ಯೂಸ್ ಮಾಡ್ಬೋದು. ಓಕೆ, ಇದಕ್ಕೆ ನೋಡಿ 2 ಟೀಸ್ಪೂನ್ ಅಷ್ಟು ಈ ಪುಡಿಯನ್ನ ಹಾಕ್ಬೇಕು. ಮತ್ತೆ ಬೆಲ್ಲದ ಪ್ರಮಾಣವನ್ನ ಹೆಚ್ಚು ಕಡಿಮೆ ಮಾಡಬಹುದು ನೀವು. ಓಕೆ, ಅದನ್ನ ಸ್ಕಿಪ್ ಕೂಡ ಮಾಡಬಹುದು. ಈ ತರ ಮಿಕ್ಸ್ ಮಾಡಿ ಡೈಲಿ ಮಾರ್ನಿಂಗ್ ಮತ್ತೆ ರಾತ್ರಿ ಮಲಗುವ ಮುಂಚೆ ಕುಡಿದ್ರೆ ತುಂಬಾ ಒಳ್ಳೇದು ಇದು ಹೆಲ್ತಿಗೆ. ಟೀ ಕಾಫಿಯನ್ನ ಬಿಟ್ಟು ಇದನ್ನ ಸೇವಿಸಿದ್ರೆ ಭಾರಿ ಉತ್ತಮ. ಕಣ್ಣಿದ್ದು ದೃಷ್ಟಿಗೆ ಆಗ್ಲಿ, ಅಥವಾ ಯಾರಿಗೆಲ್ಲ ನಿದ್ರೆ ಬರಲ್ಲ, ತಲೆನೋವು ಉಂಟು, ಯಾರಿಗೆಲ್ಲ ತುಂಬಾ ಲೇಜಿ ಆಗ್ತದೆ ಅಂದ್ರೆ ಆಕ್ಟಿವ್ ಇಲ್ಲ ನಿಮ್ಮ ಲೈಫ್ ಸ್ಟೈಲ್, ಅಂತವರು ಈ ತರ ಹಾಲಿಗೆ ಈ ಪುಡಿಯನ್ನ ಸೇರಿಸಿ ಕುಡಿದ್ರೆ ತುಂಬಾನೇ ಹೆಲ್ದಿಯಾಗಿ ಇರ್ಬೋದು. ಓಕೆ, ಈಗ ಇದನ್ನ ಕುಡಿಯುವ. ಓಕೆ, ಟೇಸ್ಟ್ ಮಾಡಿ ನೋಡುವ. ಒಳ್ಳೆ ಘಮ ಬರ್ತಾ ಉಂಟು, ಸೋಂಪು ಹಾಕಿದೀವಿ ನೋಡಿ, ಅದರಿಂದ ಒಂದು ಒಳ್ಳೆ ಪರಿಮಳ ಬರ್ತಾ ಉಂಟು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬೋದು ಇದು. ಓಕೆ, ನಾನು ಸ್ವಲ್ಪ ಬೆಲ್ಲವನ್ನ ಕಡಿಮೆ ಹಾಕಿದ್ದೇನೆ. ಮಕ್ಕಳಿಗೆ ಕೊಡುವಾಗ ನೀವು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿಯೇ ಕೊಡಿ, ಆಗ ಅವರು ತುಂಬಾ ಇಷ್ಟಪಟ್ಟು ಕುಡಿತಾರೆ. ಆದಷ್ಟು ಬೆಲ್ಲವನ್ನ ಯೂಸ್ ಮಾಡಿ, ಹೆಲ್ದಿ ಆಗಿರುವಂತ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿದ್ರೆ ಅದನ್ನೇ ಹಾಕಿಕೊಳ್ಳಿ. ಸಕ್ಕರೆಯನ್ನ ಅವಾಯ್ಡ್ ಮಾಡ್ಕೊಳ್ಳಿ. ತುಂಬಾ ಒಂದು ಒಳ್ಳೆ ರೆಸಿಪಿ, ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದನ್ನ ಕುಡಿಬಹುದು. ಯಾರು ಬೇಕಾದ್ರೂ ಕೂಡ ಇದನ್ನ ಕುಡಿಬಹುದು. ಬೆಳಿಗ್ಗೆ ಮತ್ತೆ ರಾತ್ರಿ 2 ಸತಿ ಕುಡಿದ್ರೆ ಇನ್ನು ಕೂಡ ಒಳ್ಳೇದು. ಮಲಗುವ ಮುಂಚೆ ಇದನ್ನ ಕುಡಿಬೇಕು, ಒಳ್ಳೆ ನಿಮ್ಗೆ ನಿದ್ರೆ ಬರುತ್ತೆ. ಒಂದು 2 ತಿಂಗಳು ಇದನ್ನ ಸೇವಿಸಿ ನೋಡಿ, ನಿಮ್ಗೆ ಡಿಫ್ರೆನ್ಸ್, ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಓಕೆ, ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.